ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದ ಲೈಕ್ನ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಲಾಸ್ಟ್ ಡೇಟನ್ನು ಕೇಳ್ತಿದಾರೆ ಡಿಸೆಂಬರ್ ತರ್ಟಿ ಫಸ್ಟ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಇದೆ ಇಲ್ಲಿ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಖಂಡಿತ ಎಕ್ಸ್ಟೆನ್ಷನ್ ಆಗುತ್ತೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಕಾರಣ ಇಷ್ಟೇ ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗುತ್ತೆ ಹೊಸ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಾಗುತ್ತೆ ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾಯಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಕೂಡ ಯು ಎಸ್ ಎನ್ ಜನರೇಟ್ ಆಗಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೇನು ಕೂಡ ಬೋರ್ಡಿಂದ ನಮ್ಮ ಆಡಿಟೈಸ್ ಕೂಡ ಫೆಚ್ ಆಗ್ತಿಲ್ಲ ಅದೇ ರೀತಿ ರಿಸಲ್ಟ್ ಕೂಡ ಬಂದಿಲ್ಲ ಈ ಕಾರಣದಿಂದ ಎಕ್ಸ್ಟೆನ್ಷನ್ ಮಾಡ್ತಾರೆ ವರ್ಷ ವರ್ಷ ಇದು ಪ್ರೊಸೀಜರ್ ಇದೆ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಗಮನಿಸಿ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳದ್ದು ಇಲ್ಲಿ ಕರೆಕ್ಟಾಗಿ ರನ್ನಿಂಗ್ ಇರಬೇಕಾಗುತ್ತೆ ಕೆಲವು ವಿದ್ಯಾರ್ಥಿಗಳದು ಎಕ್ಸ್ಪೈರ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ಗೆ ರಿನೂವಲ್ ಅದೇ ರೀತಿ ರಿನುವಲ್ ಅಥವಾ ಹೊಸದಾಗಿ ನೀವು ತಗೋಬೇಕಾಗುತ್ತೆ ಇಲ್ಲಿ ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ರೈತ ವಿದ್ಯಾನಿಧಿ ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಇವೆ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈ ವರ್ಷ ವಿದ್ಯಾರ್ಥಿ ವತನ ಬೇಗ ಬರುವ ಸಾಧ್ಯತೆ ಇದೆ ಯಾಕಂದರೆ ನಾನು ನ್ಯೂಸ್ ಪೇಪರ್ ಓದಬೇಕಾದ್ರೆ ಅಲ್ಲಿ ಮಾಹಿತಿ ಇತ್ತು ರೈತ ವಿದ್ಯಾನಿಧಿ ಹಂತ ಹಂತವಾಗಿ ನಾವು ಬೇಗ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಆ ಕಾರಣದಿಂದ ವಿದ್ಯಾರ್ಥಿಗಳು ತಯಾರಾಗಿ ಎಲೆಕ್ಷನ್ಗಳ ಕಾರಣ ಎಲ್ಲ ಸ್ಕಾಲರ್ಶಿಪ್ ಕೂಡ ಬೇಗ ಬರೋ ಬರುವ ಸಾಧ್ಯತೆ ಇದೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟುಂದು ಎಕ್ಸ್ಪೈರ್ ಆಗಿರ್ಬೋದು ಯು ಎಸ್ ಎನ್ ಅದೇ ರೀತಿ ನಿಮ್ಮ ಡೀಡೇಸ್ ಡೀಟೇಲ್ಸ್ ಬಂದ ನಂತರ ನೀವು ಅರ್ಜಿ ಸಲ್ಲಿಸ್ಬೋದು ನೀವು ಜಸ್ಟ್ ಅಪ್ಲೈ ಮಾಡೋಕ್ಕೋದ್ರೆ ಅಲ್ಲಿ ಶೋ ಮಾಡುತ್ತೆ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಫೆಚ್ ಆಗುತ್ತೆ ಆಗಲ್ಲ ಅಂದರೆ ಅಂದರೆ ನೀವು ಅಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಒಂದಿನ ವೀಡಿಯೋದಲ್ಲಿ